ಉಲ್ಟಾ ಪಲ್ಟಾ ಅದಾವ ಸರಿ ಇಲ್ಲ. ಆಮೇಲೆ ಪುಸ್ತಕ ಏನೋ ಅದು ಹಿಂದೆ ಸ್ವತಂತ್ರ ಪೂರ್ವದಲ್ಲಿದ್ದ ಪುಸ್ತಕನ ಪೇಸ್ಟ್ ಮಾಡ್ಯಾರ ಇದಕ್ಕೆ. ಈಗಿರ್ತಕ್ಕಂಥ ಊರಿನ ಹೆಸರು ಇವ್ರಿಗೆ ಟೈಪ್ ಮಾಡಿಕೊಡೋದು ಏನು ತೊಂದರೆ ಅಧಿಕಾರಿಗಳಿಗೆ. ಮತ್ತು ಒಂದು ಊರಿನ ಹೆಸರು ಕೂಡ ಸರಿ ಇಲ್ಲ, ಅದರ ಅದು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಉತ್ತರನ ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಅದನ್ನು ಅವರಿಗೆ ಸನ್ಮಾನ್ಯ ಖಂಡಿಸ್ತೇವೆ. ಅದಕ್ಕೆ ಮಾನ್ಯ ಸಚಿವರು ಅದನ್ನು ಸರಿಪಡಿಸ್ತ ಮುಂದಿನ ದಿನಮಾನದಲ್ಲಾದರೂ ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಆಗಲಿ. ಆಮೇಲೆ ಇನ್ನೊಂದು ಪ್ರಶ್ನೆಗೆ ಇಲ್ಲಿ ಅವರು ಉತ್ತರವನ್ನು ಎಲ್ಲ ಕಡೆ ಇದ್ದದ್ದನ್ನು ಸರಿಯಾಗಿ ಕೊಟ್ಟಿದ್ದಾರೆ, ಅದರದ್ದೇನೋ ಪ್ರಶ್ನೆ ಇಲ್ಲ. ಆದರೆ ಈ ಆರಾಧನಾ ಯೋಜನೆಯಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಒಂದೊಂದು ಕ್ಷೇತ್ರಕ್ಕೆ 3 ಲಕ್ಷ, 2 ಲಕ್ಷ, 1 ಲಕ್ಷ 80 ಸಾವಿರ ಒಂದೊಂದು ವರ್ಷಕ್ಕೆ ಕೊಟ್ಟರೆ ಇದು ಆರಾಧನಾ ಯೋಜನೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ. ಇದರಲ್ಲಿ 80% ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನಗಳಿಗೆ ಕೊಡ್ತಾರೆ. ಅದಕ್ಕೊಂದು ಕಮಿಟಿ ಇರ್ತೈತೆ, ಮತ್ತೆ ಆರಾಧನಾ ಕಮಿಟಿ ಅಂತ. ಅದಕ್ಕೆ 4 ಮಂದಿ ದಯವಿಟ್ಟು ಇದನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಲಿ. ಸನ್ಮಾನ್ಯ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಳ್ತೇವೆ. ಇದು ಒಂದು ವರ್ಷಕ್ಕೆ 3 ಲಕ್ಷ 2 ಲಕ್ಷ ಕೊಟ್ಟರೆ ಯಾವ ದೇವಸ್ಥಾನಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಶಾಸಕ ಸಹೋದರು ಹೇಳಿರೋ ರೀತಿಯಲ್ಲಿ ಆರಾಧನಾ ಕಮಿಟಿ ತುಂಬ ಅನುದಾನ ಕಡಿಮೆ ಇರ್ತದೆ ಅಂತಕ್ಕಂಥದ್ದು, ಇದು ಮೊದಲಿನಿಂದನೂ ಕೂಡ ಕಡಿಮೆನೇ ಇರುವಂಥ ವ್ಯವಸ್ಥೆ ಇದೆ. ಬಟ್ ಈಗ ಅವರು ಏನು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಾವೇನಾದರೂ ಮಾಡ್ಬೋದಾ ಅಂಥೇಳಿ ನಾವು ಚಿಂತನೆಯನ್ನು ಮಾಡ್ತೀವಿ. ಅದು ಬಿಟ್ಟು ಕೂಡ ಪರಿಶಿಷ್ಟ ಜಾತಿ ಉಪಯೋಜನೆ, ಗಿರಿಜನ ಉಪಯೋಜನೆ, ಇದು ಕೂಡ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ, ಅದು ಕೂಡ ಅದರಲ್ಲಿ ಸೇರಿರುತ್ತೆ. ಆರಾಧನಾ ಬಗ್ಗೆ ನಾನು ಮತ್ತೊಮ್ಮೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಎರಡನೇದ್ದು ಇನ್ನೊಂದು ಹೇಳಿದರು, ಊರುಗಳ ಹೆಸರುಗಳು ತಪ್ಪಾಗಿದ್ದಾವೆ ಮತ್ತು ಅದು ಸರಿ ಇಲ್ಲ ಅಂತಕ್ಕಂಥದ್ದು. ನಿಜವಾಗ್ಲೂ ನಿಮ್ಮ ಕಳಕಳಿಯನ್ನು ನಾನು ಅರ್ಥ ಮಾಡ್ಕೋತೇನೆ. ಇವತ್ತೇ ನಾನು ನಮ್ಮ ಅಧಿಕಾರಿಗಳನ್ನು ಕರೆದು, ಯಾಕಂದರೆ ಜವಾಬ್ದಾರಿಯಿಂದ ಸದನದಲ್ಲಿ ಉತ್ತರ ಕೊಡುವಂಥದ್ದು ಎಲ್ಲ ಅಧಿಕಾರಿಗಳ ಒಂದು ಅಧಿಕಾರಿಗಳು ಕೊಡಬೇಕಾಗ್ತದೆ, ಅದನ್ನು ನಾವಿಲ್ಲಿ ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ಆ ರೀತಿ ಈ ತಪ್ಪನ್ನು ಮತ್ತೊಮ್ಮೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ. ಅದು ಅಧ್ಯಕ್ಷರೇ, ಅದು ಈ ವರ್ಷನೇ ಇದನ್ನು ಅನುದಾನವನ್ನು ಹೆಚ್ಚಿಸ್ಲಿಕ್ಕೆ ಕನಿಷ್ಠ ಒಂದು 25 ಲಕ್ಷ ಆದರೂ ಮಾಡಕ್ಕೆ ಹೇಳ್ರಿ. ದೇವಸ್ಥಾನಗಳ ಬಗ್ಗೆ ಹಿರಿಯ ಸಚಿವರಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಲಿ. ಅಲ್ಲ ಮೇಡಮ್ ಅವರು, ಅದರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಖಂಡಿತವಾಗಿಲ್ಲೂ, ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಏನ್ ಮಾಡ್ಬೋದು ಅಂತ ಚಿಂತನೆ. ಬಸವನಗೌಡ ತುರ್ವಿಹಾಳ್ ಅಲ್ಲ ಸರ್, ಈಗ ದೇವಸ್ಥಾನ